ಅಂತ ರೋಚಕ ಕತೆ ದಟ್ಟ ಕಾಡಿನಲ್ಲೇ ನಡೆದಂತ ಆಪರೇಷನ್ ಬರೋಬರಿ 20 ದಿನದ ರೋಚಕ ಕತೆ ಇದು ಯಾವುದಪ್ಪ ಈ ಸ್ಟೋರಿ ಅಂತ ನೀವು ಅನ್ಕೊಳ್ತಾ ಇರಬಹುದು ಯಾವುದಂತದ್ದು ವೀರಪ್ಪನ ರೀತಿಯಾದಂತ ಒಂದು ಕಾರ್ಯಾಚರಣೆ ಅಂತ ಈಗ ಆಲ್ರೆಡಿ ಬೇಧಿಸಿ ಆಗಿದೆ ಪೊಲೀಸರು ಈ ಒಂದು ಕೇಸ್ ಅನ್ನು ಆ ಕೇಸ್ ನ ಆಳಕ್ಕೆ ಇಳಿದಂತ ಸಂದರ್ಭದಲ್ಲೇ ಗೊತ್ತಾಗಿದ್ದು ಇನ್ನು ಸಾಕಷ್ಟು ಪ್ರಕರಣಗಳು ಇದಾವೆ ಈ ಕೇಸ್ ನಲ್ಲಿ ಅಂತ आ प्रकरण यावुदु अंद्रे क्यांप्स न कार्यदर्शी आगिरुवंत शशिकुमार अवरन्न हत्ये माडुवंत यत्न नडेदित्तल्ल आ ओंदु प्रकरणक्के संबंधपट्टंते हत्येगे सुपारि नीडिद्द रवि एंबातननन्न बंधिसिद्दारे पोलीसरु जालहळ्ळि पोलीसरिंद आरोपि रवियन्न बंधिसलागिरुवंतद्दु ई प्रकरणदल्लि आतननन्न बंधिसिदंत संदर्भदल्लि विचारणे वेळे गोत्तागिद्दु मत्तोंदु हत्ये केस्के संचन्न हाकिद्दु अदु कूड बयलिगे बंदिदे धनंजय एंबुवर हत्येगे स्केच अन्न हाकिद्रु अदे टीम नवरु बेळकिगे बंतु विचारणेय संदर्भदल्लि शशिकुमार गे आत्मीय अन्नुवंदु कारणकोस्कर धनंजयगू कूड स्केच अन्न हाकलागित्तु सत्यमंगल फारेस्ट नल्लि कुळितु हत्येगे स्केच अन्न हाकिद्रंते सुमारु 40 दिन सत्यमंगल काडिनल्लि तंगिद्रंते ई आरोपिगळु इल्लि एल्ला व्यवस्थेयन्न कूड ई रवि अन्नवनु माड्कोट्टिद्द आतन ग्यांग माड्कोट्टिद्दु 40 दिन आ काडिनल्लि तंगलिक्के एनन्नेल्ल व्यवस्थेयन्न माडबेकु अदन्न माड्कोट्टिद्रु आरोपिगागि फारेस्ट नल्लि 20 दिन पोलीसरु शोधवन्न कूड नडेसिद्रु 20 दिन आ फारेस्ट नल्लि शोधवन्न माडिदारे फैनली सिक्काकोंड्रु कोनेगू रवि जोते इद्दंत ऐवरु आरोपिगळन्न पोलीसरु बंधिसुवल्लि यशस्वियादरु ಈಗ ಪ್ರಮುಖ ಆರೋಪಿಯಾಗಿರುವಂತ ರವಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಆತನ ವಿಚಾರಣೆಯ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಕೆಚ್ ಹಾಕಿದ್ದು ಕೂಡ ಗೊತ್ತಾಗಿದೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುನಿರಾಜು ಗಮನಿಸ್ತಾ ಇದ್ದೀವಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸಿ ಆದ ನಂತರ ಮತ್ತಷ್ಟು ತಿರುವುಗಳು ಸಿಗ್ತಾ ಇದೆ ಮತ್ತೊಂದು ಹತ್ಯೆಗೂ ಕೂಡ ಸ್ಕೆಚ್ ಅನ್ನು ಹಾಕಿದ್ರು ಅನ್ನುವಂತದ್ದು ಗೊತ್ತಾಗ್ತಾ ಇರುವಂತದ್ದು ಈ ರೀತಿಯಾಗಿ ಇವರು ಈಜಿಯಾಗಿ ಸ್ಕೆಚ್ ಅನ್ನು ಹಾಕ್ತಾರೆ ಅಂದ್ರೆ ಅದಕ್ಕೂ ಮುಂಚೆನೂ ಕೂಡ ಯಾರ್ದಾದರೂ ಒಂದು ಹತ್ಯೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಹಾಕಿದ್ರು ಅಂತಾನೆ ಅರ್ಥ ಆಗುತ್ತೆ ಸೊ ಅದರ ಬಗ್ಗೆ ಏನು ಡೀಟೇಲ್ಸ್ ಎಲ್ಲ ಲಭ್ಯವಾಗ್ತದೆ ಈ ಪ್ರಕರಣದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಏನು ಲಭ್ಯವಾಗ್ತದೆ ಈಗ ಆ ಪೃಥ್ವಿ ಏನು ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಮೇಲೆ ಒಂದು ಅಟ್ಯಾಕ್ ನಡೆದ ಸಂದರ್ಭದಲ್ಲಿ ಪೊಲೀಸರು ಏನು ಒಂದು ಟೀಮ್ ಅನ್ನು ಮೂವರನ್ನು ಅರೆಸ್ಟ್ ಮಾಡಿದ್ರು ನಂತರ ಅದರಲ್ಲಿ ಅವರನ್ನು ವಿಚಾರಣೆ ಮಾಡಿದಾಗ ಪ್ರಮುಖ ಆರೋಪಿ ರವಿ ಎಂಬಾತ ಗೊತ್ತಾಗಿರ್ತಾನೆ ಮತ್ತೆ ಆತನೇ ಸುಪಾರಿ ಕೊಟ್ಟು ಈ ಒಂದು ಹತ್ಯೆಗೆ ಒಂದು ಪ್ರಯತ್ನನ ಪಟ್ಟಿದ್ದ ಅಂತ ಹೇಳಿಕೆ ತನಿಖೆಯಿಂದ ಗೊತ್ತಾಗಿತ್ತು ಆ ಬಳಿಕ ಪೊಲೀಸರು ರವಿಗಾಗಿ ಒಂದು ಹುಡುಕಾಟ ನಡೆಸಿದಾಗ ಆತ ಚಾಮರಾಜನಗರದ ಒಂದು ಸತ್ಯಮಂಗಲ ಫಾರೆಸ್ಟ್ ನಲ್ಲಿ ಇರುವಂತದ್ದು ಬೆಳಕಿಗೆ ಬಂದಿತ್ತು ಕೂಡಲೇ ಜಾಲಹಳ್ಳಿ ಪೊಲೀಸರ ಒಂದು ತಂಡ ಸುಮಾರು 20 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಆರೋಪಿ ಮತ್ತೆ ಆತನ ಜೊತೆ ಇದ್ದ ಐವರನ್ನ ಬಂಧಿಸಿಗ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಮತ್ತೆ ಬೆಂಗಳೂರಿನಲ್ಲಿ ಆರೋಪಿಗಳನ್ನು ವಿಚಾರಣೆ ಮಾಡಿದಾಗ ಅವರು ಮತ್ತೊಂದು ಸ್ಕೆಚ್ ಆಗಿರುವಂತದ್ದು ಸಹ ಒಂದು ವಿಚಾರಣೆಯಿಂದ ಗೊತ್ತಾಗಿರುವಂತದ್ದು ಯಾಕೆಂದ್ರೆ ಏನು ಶಶಿಕುಮಾರ್ ಜೊತೆ ಇದ್ದಂತ ಮತ್ತೊಬ್ಬ ವ್ಯಕ್ತಿಗೂ ಸಹ ಒಂದು ಹತ್ಯೆ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಪಟ್ಟಿದ್ರು ಅದಕ್ಕೋಸ್ಕರ ಇಬ್ಬರು ಏನು ಆರೋಪಿಗಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಆತನಿಗೋಸ್ಕರ ಹುಡುಕಾಟವನ್ನು ಸಹ ಮಾಡಿದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು ಅದರಿಂದ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಮಾರು 12 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿಸಿ ಎಲ್ಲರನ್ನು ಸಹ ವಿಚಾರಣೆ ಮಾಡಿದಾಗ ಏನು ಎರಡು ಕೊಲೆಗೆ ಅವರು ಸ್ಕೆಚ್ ಹಾಕಿರುವಂತದ್ದು ಸಹ ಈಗ ಈ ಒಂದು ತನಿಖೆಯಿಂದ ಗೊತ್ತಾಗಿರುವಂತದ್ದು ಮತ್ತೆ ಇದೇ ವೇಳೆ ಆರೋಪಿ ರವಿ ಏನಿದ್ದಾನೆ ಈತನ ಮೇಲೆ ಈ ಹಿಂದೆ ಸಹ ಹಲವಾರು ಪ್ರಕರಣಗಳು ದಾಖಲಾಗಿದ್ದು ಸುಮಾರು 7-8 ಪ್ರಕರಣಗಳಲ್ಲಿ ಆತ ಆರೋಪಿಯಾಗಿರ್ತಾನೆ ಮತ್ತೆ ಇತ್ತೀಚೆಗೆ ಒಂದು ಕೋಕಾ ಕಾಯ್ದೆಯಲ್ಲಿ ಸಹ ಆತನನ್ನು ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ರು ನಂತರ ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರ ಮತ್ತೆ ಈ ರೀತಿಯಾಗಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ ಪೃಥ್ವಿ ಓಕೆ ಮುನಿರಾಜು ಈ ಒಂದು ಪ್ರಕರಣದಲ್ಲಿ ಈ ಶಶಿಕುಮಾರ್ ಅವರ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಿದ್ರಲ್ಲ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ ಏನಾದರೂ ಆ ಪೃಥ್ವಿ ಶಶಿಕುಮಾರ್ ಮೇಲೆ ಒಂದು ಅತ್ತೆಗೆ ಏನು ಈತ ಒಂದು ಖಾಸಗಿ ಶಾಲೆಗಳ ಶಿಕ್ಷಣ ಸಂಸ್ಥೆ ಒಂದು ಒಕ್ಕೂಟದ ಕಾರ್ಯದರ್ಶಿ ಆಗಿರ್ತಾನೆ ಮತ್ತೆ ಇವರು ಸಹ ಒಂದು ಬೇರೆ ಬೇರೆ ಖಾಸಗಿ ಶಾಲೆಗಳಲ್ಲಿ ಒಂದು ಆಪ್ತ ವಸೂಲಿ ಇರಬಹುದು ಮತ್ತೆ ಬೇರೆ ಬೇರೆ ಒಂದು ಹಣ ಸಂದಾಯ ಮಾಡಿ ಹಣವನ್ನು ಸಂಗ್ರಹ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾರೆ ಆದರೆ ಈ ಸಂದರ್ಭದಲ್ಲಿ ಶಶಿಕುಮಾರ್ ಪದೇ ಪದೇ ಅಡ್ಡಿಯಾಗಿ ಇಂಥ ಒಂದು ವಸೂಲಿಕೋರರಿಗೆ ಒಂದು ಬಿಗಿ ಒಂದು ಯಾವುದೇ ಮುಲಾಜಿಲ್ಲದೆ ಅವರನ್ನು ದೂರ ಮಾಡ್ತಾ ಇರ್ತಾರೆ ಅದರಿಂದ ಕಾನೂನಾತ್ಮಕವಾಗಿ ಸಾಕಷ್ಟು ಕ್ರಮಗಳನ್ನು ಸಹ ಕೈಗೊಂಡಿದ್ರು ಇವರು ಬಹುಶಃ ಇವರು ಇದ್ರೆ ನಮಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಮತ್ತೆ ಯಾವುದೇ ಒಂದು ಒಂದು ಹಣ ಅಪ್ತ ವಸೂಲಿ ಮಾಡೋದಕ್ಕೂ ಸಹ ಆಗೋದಿಲ್ಲ ಅಂತ ಹೇಳಿ ಈ ಒಂದು ಕೃತ್ಯಕ್ಕೆ ಕೈ ಹಾಕಿ ಆರೋಪಿಗಳು ಈ ಒಂದು ಕೊಲೆಗೆ ಸಂಚನ್ನ ರೂಪಿಸಿದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು